ನಾವೆಲ್ಲರೂ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಸಿನಿಮಾಗಳಲ್ಲಿ ಏನಾದರೂ ಈ ಪುಂಡಾಟಿಕೆ ಮಾಡುವಂತಹ ಪುಂಡ್ರನ್ನ ಪೊಲೀಸ್ ಅಧಿಕಾರಿಗಳು ಏನಾದರೂ ಈ ಮಾರುವೇಷದಲ್ಲಿ ಬಂದು ಅವರನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಟ್ಟಾಗ ಜನರೆಲ್ಲ ಮೆಚ್ಚುಗೆ ಕೊಡುವಂಥದ್ದು, ವಿಜಿಲ್ಲು ಚಪ್ಪಾಳೆಗಳು ಹೊಡೆಯುವಂಥದ್ದು ಗಮನಿಸಿರ್ತೀವಿ. ಅದೇ ಏನಾದರೂ ನಿಜ ಜೀವನದಲ್ಲಿ ನಡೆದಾಗ, ರಿಯಾಲಿಟಿನಲ್ಲಿ ಬಂದಾಗ ನಿಜಕ್ಕೂ ಎಲ್ಲರೂ ಕೂಡ ಪ್ರಶಂಸೆಗೆ ಪಾತ್ರರಾಗ್ತಾರೆ. ಅದೇ ನಿಟ್ಟಲ್ಲಿ ಕೊರಟಗೆರೆಯ PSI ಚೇತನ್ ಗೌಡರ ಕಾರ್ಯಾಚರಣೆಗೆ ಇಡೀ ಕೊರಟಗೆರೆ ಜನತೆ ಈಗ ಶಬ್ಬಾಶ್ಗಿರಿ ಹೇಳಿರುವಂಥದ್ದು. ಹಾಗಾದ್ರೆ ಅವರು ಮಾಡಿದಂತಹ ಕೆಲಸವಾದರೂ ಏನು, ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಪುಂಡರಿಗೆ ಬಿಸಿ ಮುಟ್ಟಿಸಲು ಮಾರುವೇಷ ಹಾಕಿದಂತಹ PSI ಚೇತನ್ ಗೌಡರವರು ಪುಂಡರಿಗೆ ಬಿಸಿ ಮುಟ್ಟಿಸಲು ಈ ಒಂದು ಮಾರುವೇಷವನ್ನು ಹಾಕಿದ್ದಾರೆ. ಕೊರಟಗೆರೆ ಪಟ್ಟಣದ 16 ಸ್ಥಳಗಳಲ್ಲಿ ಮಫ್ತಿಯಿಂದ ಕಾರ್ಯಾಚರಣೆ ಮಾಡಿದ್ದಾರೆ PSI ಚೇತನ್ ಗೌಡರವರು. ಇವರ ಕಾರ್ಯಾಚರಣೆಗೆ ಪುಂಡರು ಬೆಚ್ಚಿ ಬಿದ್ದಿದ್ದಾರೆ. ಪುಂಡರ ಗುಂಪು ಏನಿತ್ತು, ಸೊ ಅವರೆಲ್ಲರೂ ಬೆಚ್ಚಿ ಬಿದ್ದಿದ್ದಾರಂತೆ. ಬೈಕ್ ವೀಲಿಂಗ್ ಮತ್ತು ಅತಿ ವೇಗದ ಚಾಲನೆಗೆ PSI ಕಡಿವಾಣ ಹಾಕಿದ್ದಾರಂತೆ. ಇವಾಗ ಮಾರುವೇಷದಲ್ಲಿ ಹೋಗಿ ಇವರಿಗೆ ಕಡಿವಾಣ ಹಾಕಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳ ದೂರಿನ ಅನ್ವಯ ರಸ್ತೆಗೆ ಇಳಿದಿದ್ದಾರೆ ಖುದ್ದಾಗಿ PSI ರವರು. ಕಾಲೇಜಿನ ವಿದ್ಯಾರ್ಥಿಗಳು ಒಂದಷ್ಟು ಜನ ದೂರನ್ನ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಬೈಕ್ನ ಜೋರಾಗಿ ಓಡಿಸೋದು, ವೀಲಿಂಗ್ ಮಾಡುವಂಥದ್ದು, ಇಲ್ಲೆಲ್ಲ ಕಿರಿಕಿರಿ ಮಾಡುವಂಥದ್ದು ಮಾಡ್ತಿದ್ದಾರೆ. ದಯಮಾಡಿ ಕಡೆ ಗಮನ ಕೊಡುವಂತಿದ್ದಂಗೆ ಚೇತನ್ ಗೌಡ ಏನಿದ್ದಾರೆ, ಸೊ ಅವರು ಮಾರು ವೇಷದಲ್ಲಿ ಫೀಲ್ಡ್ಗೆ ಇಳಿದಿದ್ದಾರೆ. ಗುಂಡರಿಂದ 16 ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರ ತಂಡ. ಈಗ ಸಂತೆ ಮೈದಾನ ಕಾಲೇಜು ಟಿ ಅಂಗಡಿ ಸಮೀಪ ಈ ಕಾರ್ಯಾಚರಣೆ ಭರ್ಜರಿಯಾಗಿ ನಡೆದಿದೆ. ನಾವು ಮಫ್ತಿ ವೇಷ ಮತ್ತೆ ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿ PSI ಫೀಲ್ಡ್ ಗೆಳಿದಿದ್ದಾರೆ. ಯಾರಿಗೂ ಗೊತ್ತೇ ಆಗಿಲ್ಲ ಅವರು PSI ಅನ್ನೋ ರೀತಿಯಲ್ಲಿ ಆ ರೀತಿಯಾಗಿ ಇಳಿದಿದ್ದಾರೆ. ಮಫ್ತಿ ವೇಷ ಅಂದ್ರೆ ಮಾರು ವೇಷ ಅಂದ್ರೆ ಹಾಗೇನೆ ಇರ್ತಾರೆ. PSI ಚೇತನ್ ಗೌಡ ಮಫ್ತಿ ಕಾರ್ಯಾಚರಣೆಗೆ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಕಾಲೇಜು ಆಡಳಿತ ಮಂಡಳಿ ಪೋಷಕರು ಮಕ್ಕಳ ಬಗ್ಗೆ ಜಾಗೃತಿಗೆ ಕರೆಯನ್ನ ನೀಡಲಾಗಿರುವಂತದ್ದು. ಹೌದು, ನಮ್ಮ ಸುತ್ತಮುತ್ತ ಇರುವಂತಹ ಏನು ಅಧಿಕಾರಿ ವರ್ಗದವರು ಏನಿರ್ತಾರೆ ಅಥವಾ ಆರಕ್ಷಕ ಇಲಾಖೆಯವರು ಏನಿರ್ತಾರೆ, ಅವರು ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರ ರಕ್ಷಣೆಗೆ ಅಂತಾನೆ ಇರ್ತಾರೆ. ನೀವು ನೋಡ್ತಾ ಇದ್ರ PSI ಚೇತನ್ ಗೌಡರವರು ಇವರು ಖುದ್ದಾಗಿ ಅಕಾಡಕ್ಕೆ ಗಳಿದಿರುವಂತದ್ದು. ಓಕೆ, ಎಸ್, ಓಕೆ. ನೀವೀಗ ಗಮನಿಸೋದಾದರೆ ಅಲ್ಲಿ ನೋಡಿ, ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ. ಗಮನಿಸ್ಬೋದು ದೃಶ್ಯದಲ್ಲೂ ಕೂಡ, ನೀವು ನೋಡಿ, ಗಮನಿಸಿ, ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಆ ಒಂದು ಬ್ಲೂ ಕಲರ್ ಟೀ ಶರ್ಟ್ ಹಾಕಿದ್ರೆ ಅದು ಸೇಬು ಹಣ್ಣು ಏನಿದ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಅವರು ಗಮನಿಸ್ತಾ ಇದ್ದಾರೆ ಯಾರ್ಯಾರು ಏನೆಲ್ಲ ಮಾಡ್ತಾರೆ ಅಂತ. ಬಹಳ ಹುಷಾರಾಗಿರ್ಬೇಕಾಗುತ್ತೆ ನಿಮ್ಮೇಲೆ ಏನಾದರೂ ನೀವು ರೋಡ್ನಲ್ಲಿ ಬಂದು ನಾವು ಶೋಕಿ ಹೊಡಿತೀವಿ, ಶೋ ಆಫ್ ಕೊಡ್ತೀವಿ ಅಂತಂದರೆ ಭಾಳ ಹುಷಾರಾಗಿರ್ಬೇಕಾಗುತ್ತೆ. ಇಂಥ ಭಯ ಇರಬೇಕು, ಆ್ಯಕ್ಚುಲಿ ಇಂಥ ಭಯಗಳು ಇರಬೇಕು ಈ ಪುಂಡ್ರಿಗೆ ಪೋಕ್ರಿಗಳಿಗೆ. ಕಾನೂನು ಭಯ ಇಲ್ದಂಗೆ ಮೀಸೆ ಚಿಗುರುತ್ತಿದ್ದಂಗೆನೆ ನಾವು ಎಗರ್ಕೊಂಡು ಬರ್ತೀವಿ ಅಂತದಲ್ಲ. ಸೊ ಹಂಗೆ ಬರೋರಿಗೆ ಇಂಥ ಭಯಗಳಿರಬೇಕು, ಇಂಥವ್ರ ಅಧಿಕಾರಿಗಳು ಭಯ ಇರಬೇಕು. ಎಲ್ಲರೂ ಇದೇ ರೀತಿ ಮಾಡಿಬಿಟ್ರೆ ನಿಜಕ್ಕೂ ಒಂದಷ್ಟು ಈ ರೀತಿಯಾಗಿ ಮೆರೆಯುವಂಥವ್ರು ಆಟಗಳು ನಿಲ್ತವೆ. ಬಟ್ ಏನೇ ಆಗಲಿ, PSI ಚೇತನ್ ಗೌಡರವರ ಕಾರ್ಯಾಚರಣೆಗೆ ಈಗ ಪುಂಡರ ಗುಂಪು ಬೆಚ್ಚಿ ಬಿದ್ದಿದೆ. ನೋಡಿ, ಗಮನಿಸಿ, ವಾಹನಗಳನ್ನು ಎತ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರೋರು ಯಾರು ಅಂತಲೇ ಗೊತ್ತಾಗಿಲ್ಲ ಅವ್ರಿಗೆ. ಅದು ಕೊರಟಕೆರೆ ಆ ರಸ್ತೆ ಏನಿದೆ ಅದು ಮೇನ್ ರೋಡ್, ಅದು ಪಾವಗಡಕ್ಕೆ ಕನೆಕ್ಟ್ ಆಗುತ್ತೆ, ಗೌರಿಬಿದ್ದಿನ ಕನೆಕ್ಟ್ ಆಗುತ್ತೆ. ಸಾಕಷ್ಟು ಸರ್ಕಾರಿ ಬಸ್ಗಳನ್ನ ಹೋಗ್ತಾ ಇರುತ್ತೆ, ಜೊತೆಗೆ ಖಾಸಗಿ ಬಸ್ಗಳಂತೂ ಅದರ ಆರ್ಭಟಗಳನ್ನು ಕೇಳಂಗೆ ಇಲ್ಲ, ನಿಲ್ಲಿಸೋರು ಯಾರಿಲ್ಲ. ಅದಕ್ಕೆ ಅಷ್ಟೆಲ್ಲ ಹೋಗುವಂತಹ ರಸ್ತೆ ಮುಖ್ಯ ರಸ್ತೆ ಅದು. ಅಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾರೆ, ಹಳ್ಳಿ ಕಡೆಯಿಂದ ಬರುವಂಥ ಜನರುಗಳು ಕೂಡ ಓಡಾಡ್ತಾರೆ, ಎಲ್ಲರೂ ಓಡಾಡ್ತಾರೆ ಅಲ್ಲಿ. ಅಲ್ಲಿ ಇವರ ಆಟಗಳು, ಈ ಕಾಲೇಜ್ ಮುಂದೆಗಡೆ ಹೋಗಿ ವೀಲಿಂಗ್ ಮಾಡೋದು, ಅಥವಾ ಜೋರು ಜೋರಾಗಿ ಸೌಂಡ್ ಮಾಡ್ಕೊಂಡು ಹೋಗೋದು, ಅಥವಾ ಸ್ಪೀಡಾಗಿ ಹೋಗೋದು, ಇವೆಲ್ಲವನ್ನು ಮಾಡ್ತಿದ್ರು. ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅಂತ ಆರೋಪವನ್ನು ಅಂದರೆ ಒಂದು ಪತ್ರವನ್ನು ಬರೀತಾರೆ, ಅದಾದಮೇಲೆ ಆ್ಯಕ್ಷನ್ ತಗೊಳ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕ ಇದ್ದಾರೆ. ಮೂರ್ತಿ,
ಈಗ ನೋಡಿ ಒಂದು ಒಂದು ಹೇಳಬೇಕಂದ್ರೆ ಮೆಚ್ಚುಗೆ ಕೆಲಸ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ರೀತಿಯಾಗಿ ಅವರು ಖುದ್ದಾಗಿ ಫೀಲ್ಡ್ ಗೆಳೆದು ಈ ಪುಂಡ್ರನ್ನ ಅಡಗಿಸುವಂತ ಪ್ರಯತ್ನ ಮಾಡುವಂತ ನಿಜಕ್ಕೂ ಮೆಚ್ಚುವಂತಹ ಕೆಲಸ ಏನಿದೆ ಹೆಚ್ಚಿನ ಮಾಹಿತಿ? ಹೌದು ಯಶರಾಜ್, ಇದು ಕೊರಡಗೆರೆ ಪಿಎಸ್ಐ ಚೇತನ್ ಗೌಡ ಮಾಡಿರುವಂತಹ ಕೆಲಸ ಇದು. ಮತ್ತೆ ವೇಷ ಅಂದ್ರೆ ಮಾರು ವೇಷ ಧರಿಸಿ ನೇರವಾಗಿ ಅವರು ರಸ್ತೆಗೆ ಇಳಿತಾರೆ. ಬೆಳಗ್ಗೆ 8:30 ಇಂದ 10 ಗಂಟೆವರೆಗೂ ರಸ್ತೆಗೆ ಇಳಿತಾರೆ. ಮತ್ತೆ ಕಾಲೇಜ್ ಬಿಟ್ಟ ನಂತರ ಕೂಡ ರಸ್ತೆಯಲ್ಲಿ ಇರ್ತಾರೆ. ಅಂದ್ರೆ ಮುಖ್ಯ ರಸ್ತೆಯಲ್ಲಿ ಇರ್ತಾರೆ. ಅವರು ಸಾರ್ವಜನಿಕರ ತರನೇ ನಿಂತಿರ್ತಾರೆ, ಮಾಸ್ಕ್ ಹಾಕೊಂಡು ಸಾರ್ವಜನಿಕ ಪಬ್ಲಿಕ್ ತರನೇ ನಿಂತಿರ್ತಾರೆ. ಏನಕ್ಕೆ ಅಂತ ನಾವು ಅದನ್ನ ಸ್ವಲ್ಪ ಗಮನಿಸಿದಾಗ ನಮಗೂ ಗೊತ್ತಾಗಲಿಲ್ಲ ಅವರು ಪಿಎಸ್ಐ ನಿಂತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಸೂಕ್ಷ್ಮ ಗಮನಿಸಿದಾಗ ನಮಗೆ ಗೊತ್ತಾಯ್ತು ಅವ್ರು ನಿಂತಿದ್ದಾರೆ ಅಂತ. ಏನಕ್ಕೆ ಅಂತ ನೋಡಿದಾಗ ಈ ಹಿಂದೆ ಕೂಡ ನಾವು ಅವ್ರಿಗೆ ಮನವಿ ಮಾಡಿದ್ವಿ, ಮತ್ತು ಸಾರ್ವಜನಿಕರು ಮನವಿ ಮಾಡಿದ್ದೆ, ಮತ್ತು ವಿದ್ಯಾರ್ಥಿಗಳು ಕೂಡ ಮನವಿ ಮಾಡಿದ್ದಾರೆ. ಕೊಡಗೆರೆ ಪಟ್ಟಣದ ಸಂತೆ ಮೈದಾನ ಇದೆ, ಪಕ್ಕದಲ್ಲೇ ಬಾಲಕಿರ ಪ್ರೌಢಶಾಲೆ ಇದೆ, ಅದ್ರ ಪಕ್ಕದಾಗೆ ಬಾಲಕಿರ ವಿದ್ಯಾರ್ಥಿ ನಿಲಯ ಇದೆ, ಅದ ಮುಂದೆ ಅದಾದ್ಮೇಲೆ ಡಿಗ್ರಿ ಕಾಲೇಜ್ ಇದೆ, ಅದಾದ್ಮೇಲೆ ಪ್ರಾದೇಶಿಕ ಕಾಲೇಜ್ ಇದೆ, ಹೀಗೆ ಪದವಿ ಪೂರ್ವ ಕಾಲೇಜ್ ಇದೆ. ಟೌನ್ ಅಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲೇ ಸಂಚಾರ ಮಾಡ್ತಾರೆ. ಸುಮಾರು 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಬರ್ತಾರೆ ಕಾಲೇಜ್ ಗೆ, ಬಸ್ ಸ್ಟ್ಯಾಂಡ್ ಗೆ. ಹೋಗ್ ಬರುವಂತ ಸಂದರ್ಭದಲ್ಲಿ ಈ ಪುಂಡ ಪೋಕ್ರಿ ಹುಡುಗರು ಏನ್ ಮಾಡ್ತಾರೆ, ಜೋರಾಗಿ ಗಾಡಿ ಬಿಳ್ಕೊಂಡು ಹೋಗೋದು, ಆರನ್ ಹೊಡೆಯುವಂಥದ್ದು, ಮತ್ತೆ ವಿದ್ಯಾರ್ಥಿಗಳಿಗೆ ಕಿರಿಕಿರಿ ಹುಡುಕೊಡುವಂಥದ್ದು, ಜಾಗ ಬಿಡದಂಗೆ ಆಟೋ ನಿಲ್ಲಿಸುವಂಥದ್ದು ಕೆಲಸ ಮಾಡ್ತಾ ಇರ್ತಾರೆ. ಇದು ಪೊಲೀಸ್ ಗಮನಕ್ಕೆ ಬರುತ್ತೆ. 2 ಡೇಸ್ ಮುಂಚೆನೆ ಅವರು ಪ್ಲಾನ್ ಮಾಡ್ಕೊಂತಾರೆ, ಪೊಲೀಸ್ ಇಲಾಖೆ ಪ್ಲಾನ್ ಮಾಡ್ಕೊಳುತ್ತೆ, ಯಾರ್ಯಾವ ಯಾವ ಕಡೆ ಎಲ್ಲೆಲ್ಲ ಸಮಸ್ಯೆ ಇದೆ ಅಂತ ಪ್ಲಾನ್ ಮಾಡ್ಕೊಂಡು ಇವ್ರು ಖುದ್ದಾಗಿ ಇವರೇ ಫೀಲ್ಡ್ ಗೆಳಿತಾರೆ. ಮತ್ತೆ ವರ್ಷದಲ್ಲಿ ಫೀಲ್ಡ್ ಗೆಳಿತಾರೆ. ಫೀಲ್ಡ್ ಗೆಳೆದು ಆ ಹುಡುಗರು ಪುಂಡ ಹುಡುಗರು ಗಾಡಿ ವೀಲಿಂಗ್ ಹೋಗ್ತಾ ಇದೆ ನಮ್ಮಲ್ಲಿ. ಆ ವೀಲಿಂಗ್ ಹೋಗಿ ವಾಪಸ್ ಅಂದ್ರೆ ವಾಪಸ್ ಕಲೆ ಹತ್ರ ಹೋಗಿ ವಾಪಸ್ ತಿರ್ಸ್ಕೊಂಡು ಬರ್ತಾರೆ. ತಿರ್ಸ್ಕೊಂಡು ಬರ್ಬೇಕು, ಲ್ಯಾಕ್ ಮಾಡ್ತಾರೆ ಅವರು. ವಿಡಿಯೋದಲ್ಲಿ ನಾವು ನೋಡ್ಬೋದು, ನಮ್ಮ ವಿಡಿಯೋದಲ್ಲಿ ಟಿವಿಲಿ ಬರ್ತಾ ಇದೆ ಅದು, ಅದನ್ನ ನೋಡ್ಬೋದು ನಾವು. ಅವ್ರು ಮೊದಲು ಹೋಗ್ತಾರೆ, ಆಮೇಲೆ ವಾಪಸ್ ಬರ್ಬೇಕಾದ್ರೆ ಅಲ್ಲೇ ಲ್ಯಾಕ್ ಮಾಡ್ಕೊಂತಾರ, ಮುಂದಕ್ಕೆ ಬರೋದಿಲ್ಲ, ಅಲ್ಲೇ ಲ್ಯಾಕ್ ಮಾಡ್ಕೊಂಡು ಅವ್ರಿಗಲ್ಲೇ ಗಾಡಿನ ಸೀಸ್ ಮಾಡಿ ಅವ್ರಿಗೆ ಒಂದು ಬಿಸಿ ಮುಡಿಸುವಂತ ಕೆಲಸ ಪಿ ಎಸ್ ಎಚ್ ಚೇತನ್ ಗೌಡ ಮಾಡಿರುವಂತ ಕೆಲಸ. ಕೂಡ ಮೆಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ನಮ್ಮ ಕಡೆಯಿಂದನೂ ಕೂಡ ಧನ್ಯವಾದಗಳನ್ನು ತಿಳಿಸಬೇಕು, ನಿಮ್ಮ ಕಡೆಯಿಂದನೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಧನ್ಯವಾದ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಎಸ್ ನಾನು ಹೇಳಿದ್ದೆಲ್ಲ ಆವಾಗಲೇ, ಈ ರೀತಿಯಾಗಿ ಅಧಿಕಾರಿಗಳು ಎಲ್ಲ ಕಡೆ ಕೆಲಸ ಮಾಡಿದಾಗ ಭಾಳ 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 ಅನುಕೂಲ ಆಗುತ್ತೆ, ಜೊತೆಗೆ ಈ ರೀತಿಯಾಗಿ ಮೆರೆಯುವಂತಹ ಶೋ ಆಫ್ ಕೊಡುವಂತಹ ವ್ಯಕ್ತಿಗಳು ಕೂಡ ಕಡಿಮೆ ಆಗ್ತಾರೆ.